ನಮಸ್ಕಾರ ಶಿಕ್ಷಕರೇ, ನಾನು ನಿಮ್ಮ ಸಚಿನ್ ಕುಮಾರ್ ಹಿರೇಮಠ. ನಮ್ಮ ಎಜುಕೇಟ್ ಮೀಡಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಒಂದನೇ ಸೆಟ್ ಸಮವಸ್ತ್ರ, ಎರಡನೇ ಸೆಟ್ ಸಮವಸ್ತ್ರ ಮತ್ತು ಶೂ ಸಾಕ್ಸ್ಗಳ ಮಾಹಿತಿಯನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಆತ್ಮೀಯ ಶಿಕ್ಷಕರೇ, ತಾವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರತಕ್ಕಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ತಲುಪುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಎರಡು ರೀತಿಯ ಅಂಶಗಳನ್ನು ಹೇಳ್ತಾ ಇದ್ದೇನೆ. ಮೊದಲನೇ ಅಂಶ ಏನಪ್ಪಾ ಅಂತಂದರೆ, ಈ ಮಾಹಿತಿಯನ್ನು ಅಪ್ಲೋಡ್ ಮಾಡಲಿಕ್ಕೆ ನಮ್ಮ ಹತ್ರ ಕೆಲವೊಂದು ದಾಖಲೆಗಳು ಬೇಕಾಗುತ್ತೆ. ಆ ದಾಖಲೆಗಳು ಯಾವುವು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಇನ್ನು ಎರಡನೇ ಅಂಶ ಏನಪ್ಪಾ ಅಂತಂದರೆ, ಒಂದನೇ ಸೆಟ್ ಯೂನಿಫಾರ್ಮ್, ಎರಡನೇ ಸೆಟ್ ಯೂನಿಫಾರ್ಮ್ ಮತ್ತು ಶೂ ಸಾಕ್ಸ್ಗಳ ಮಾಹಿತಿಯನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊಬೈಲ್ ಮೂಲಕ ಅಪ್ಲೋಡ್ ಮಾಡುವುದು, ಯಾಕಂತಂದರೆ ಬಹಳಷ್ಟು ಜನ ಶಿಕ್ಷಕರಲ್ಲಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇರುವುದಿಲ್ಲ, ಬಹಳಷ್ಟು ಜನ ಮೊಬೈಲ್ನ ಯೂಸ್ ಮಾಡ್ತಾ ಇರ್ತಾರೆ. ಆ ಮೊಬೈಲ್ನ ಬಳಸಿಕೊಂಡು ಯಾವ ರೀತಿ ಒಂದನೇ ಸೆಟ್ ಯೂನಿಫಾರ್ಮ್, ಎರಡನೇ ಸೆಟ್ ಯೂನಿಫಾರ್ಮ್ ಮತ್ತು ಶೂ ಸಾಕ್ಸ್ಗಳ ಮಾಹಿತಿಯನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಶಾಲೆಯಿಂದ ನಾವು ಮುಖ್ಯವಾಗಿ ಮೂರು ವಿಧದ ಮಾಹಿತಿಗಳನ್ನ ಇದು ಅಪ್ಲೋಡ್ ಮಾಡ್ತೀವಿ. ಒಂದು 2019-20 ಸಾಲಿನಿಂದ ಹಿಡಿದು 2022-23 ಸಾಲಿನವರೆಗೆ ವಿತರಣೆ ಮಾಡಿರ್ತಕ್ಕಂಥ ಒಂದನೇ ಸೆಟ್, ಎರಡನೇ ಸೆಟ್ ಸಮವಸ್ತ್ರ, ಶೂ ಮತ್ತು ಸಾಕ್ಸ್ಗಳ ವಿತರಣೆಯ ಒಂದು ಅಬ್ಸ್ಟ್ರಾಕ್ಟ್ ಮಾಹಿತಿಯನ್ನು ಹಾಕಬೇಕಾಗಿರುತ್ತೆ. ಸೊ ಸೆಕೆಂಡ್ ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ, ಎರಡನೇ ಸೆಟ್ ಸಮವಸ್ತ್ರ ಮತ್ತು ಶೂ ಸಾಕ್ಸನ್ನು ವಿತರಿಸಲು ನಡಾವಳಿ, ಪೂರ್ವಭಾವಿ ನಡಾವಳಿಯನ್ನು ಮಾಡಿರ್ತಾರಲ್ಲ SDMC ಜೊತೆ, ಆ ಒಂದು ಡಾಕ್ಯುಮೆಂಟ್ರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಮೂರನೇ ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ, ಈ ಎರಡನೇ ಸೆಟ್ ಸಮವಸ್ತ್ರ ಮತ್ತು ಶೂ ಸಾಕ್ಸನ್ನು ವಿತರಿಸಿದ ನಂತರ ಅಥವಾ ವಿತರಿಸುವ ಬಗ್ಗೆ, ಖರೀದಿ ನಂತರ ವಿತರಿಸುವ ಬಗ್ಗೆ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಈ ಮೂರು ಡಾಕ್ಯುಮೆಂಟ್ಸನ್ನು ನೀವು ನಿಮ್ಮ ಒಂದು ಮೊಬೈಲಲ್ಲಿ PDF ರೂಪದಲ್ಲಿ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದು ನೋಡೋಣ. ನಿಮ್ಮ ಮೊಬೈಲಲ್ಲಿ ಒಂದು ಆ್ಯಪ್ ಇರಬೇಕಾಗತ್ತೆ, ಅದು ಮೈಕ್ರೋಸಾಫ್ಟ್ ಆಫೀಸ್ ಅಂತ, ಅಥವಾ ಕೆಲವೊಂದು ಮೊಬೈಲಲ್ಲಿ ಬರೀ ಆಫೀಸ್ ಅಂತ ಇರುತ್ತೆ. ಅದನ್ನು ದಯವಿಟ್ಟು ಗೂಗಲ್ ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳಿ. ಸೊ ಈಗ ಆಫೀಸ್ ಅಂತಕ್ಕಂಥದ್ದನ್ನು ಅಪ್ಲಿಕೇಶನ್ ಓಪನ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗಲ್ಲಿ ಕೆಳಗಡೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ನಂತರ ಸ್ಕ್ಯಾನ್ ಅಂತ ಬರುತ್ತೆ, ಸ್ಕ್ಯಾನ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ಆ ಕ್ಯಾಮ್ರಾದಲ್ಲಿ ನೀವು ಏನು ಮಾಡಪ್ಪ ಅಂತಂದ್ರೆ, ನೀವೇನು ಡಾಕ್ಯುಮೆಂಟ್ಸ್ ಎಲ್ಲ ಏನು ಮಾಡಿರ್ತಾರಲ್ಲ, ಈಗ ಒಂದನೇ ಸೆಟ್ ಸಂಬಂಧಪಟ್ಟಂತೆ ಅಬ್ಸ್ಟ್ರಾಕ್ಟ್ ಮಾಹಿತಿ ಆಗಿರ್ಬೋದು, ಆಮೇಲೆ ಪೂರ್ವಭಾವಿ ಸಭೆಯ ಒಂದು ನಡಾವಳಿ, ವಿತರಿಸಿರ್ತಕ್ಕಂಥ ನಡಾವಳಿಯನ್ನು ನೀವು ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಅದು ಎಷ್ಟೇ ಪೇಜ್ ಆಗಿರಲಿ, ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಆ ರೀತಿ ನಿಮಗೆ ಅಲ್ಲಿ ಕ್ರಾಪ್ ಆಪ್ಷನ್ ಬರುತ್ತೆ. ನಿಮಗೆ ಎಷ್ಟು ಬೇಕೋ ನೀವು ಅಷ್ಟನ್ನು ನೀವು ಕ್ರಾಪ್ ಮಾಡಿಕೊಡಬೇಕು. ಕ್ರಾಪ್ ಮಾಡಿಕೊಂಡ ತಕ್ಷಣ ಇನ್ನೂ ನೆಕ್ಸ್ಟ್ ಡಾಕ್ಯುಮೆಂಟ್ ಇತ್ತಂದರೆ ಆ್ಯಡ್ ಅಂತ ಕ್ಲಿಕ್ ಮಾಡಬೇಕು, ಇಲ್ಲ ಅಂತಂದರೆ ಡನ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಕೇಳುತ್ತದೆ PDF ಇಮೇಜ್ ಅಂತ ಕೇಳುತ್ತೆ. ನೀವು PDF ಸೇವ್ ಮಾಡಿಕೊಂಡು ನಿಮ್ಮ ಡಿವೈಸಲ್ಲಿ ಸೇವ್ ಮಾಡ್ಕೋಬೇಕು. ಸೇವ್ ಮಾಡಿದ ತಕ್ಷಣ ಆ ಡಾಕ್ಯುಮೆಂಟ್ ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೀವು ಕೆಳಗಡೆ ಒಂದು ರಿನೇಮ್ ಅಂತ ಆಪ್ಷನ್ ಇರುತ್ತೆ, ಬೇಕಾದಲ್ಲಿ ಹೋಗಿ ರಿನೇಮನ್ನು ಮಾಡ್ಕೋಬೋದು. ಈ ಡಾಕ್ಯುಮೆಂಟ್ ಎಲ್ಲಿ ಸೇವ್ ಆಗಿರುತ್ತೆ ಅಂತಂದರೆ, ನಿಮ್ಮ ಮೊಬೈಲ್ ಇಂಟರ್ನಲ್ ಸ್ಟೋರೇಜ್ನಲ್ಲಿ ಇರತಕ್ಕಂತಹ ಡಾಕ್ಯುಮೆಂಟ್ಸ್ ಅಂತಕ್ಕಂಥ ಒಂದು ಫೋಲ್ಡ್ರಲ್ಲಿ ಸೇವ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಈ ಡಾಕ್ಯುಮೆಂಟಿಗೆ ನೀವು ರಿನೇಮ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೋಬೇಕು. ಮತ್ತು ಅದು ಯಾವ ಲೊಕೇಶನಲ್ಲಿದೆ ಅಂತಕ್ಕಂಥದ್ದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಯಾಕಂದರೆ ನಿಮಗೆ ಆನ್ಲೈನ್ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಅದು ಯಾವ ಒಂದು ಫೋಲ್ಡರ್ನಲ್ಲಿ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ನಲ್ಲಿ ವಿದ್ಯಾವಾಹಿನಿ ಕರ್ನಾಟಕ ಅಂತ ಸರ್ಚ್ ಮಾಡಬೇಕು. ಇದು ನೋಡ್ಬೋದು ನೀವು, ವಿದ್ಯಾವಾಹಿನಿ ಕರ್ನಾಟಕ .gov.in ಇದು ಆ್ಯಕ್ಚುಲಿ ವೆಬ್ಸೈಟ್ನ ಒಂದು ಅಡ್ರೆಸ್. ನಿಮಗೆ ವೆಬ್ಸೈಟ್ನ ಅಡ್ರೆಸ್ ಸರಿಯಾಗಿ ಗೊತ್ತಿದ್ರೆ ನೇರವಾಗಿ ಬ್ರೌಸರ್ಗೆ ಟೈಪ್ ಮಾಡ್ಬೋದು, ಇಲ್ಲಾಂತಂದರೆ ಜಸ್ಟ್ ವಿದ್ಯಾವಾಹಿನಿ ಕರ್ನಾಟಕ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಫಸ್ಟ್ ಲಿಂಕ್ ಕಾಣಿಸುತ್ತೆ. ಈ ಫಸ್ಟ್ ಲಿಂಕಲ್ಲಿ ಈ ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ನಿಮಗಲ್ಲಿ ಲಾಗಿನ್ ಕೇಳುತ್ತೆ, ಇಲ್ಲಿ ಡಿಪಾರ್ಟ್ಮೆಂಟ್ ಯೂಸರ್ಸ್ ಅಂತಕ್ಕಂಥದ್ದು ಒಂದು ವಿಂಡೋ ಇದೆಯಲ್ಲ, ಈ ಲಾಗಿನ್ ವಿಂಡೋದಲ್ಲಿ ನೀವು ನಿಮ್ಮ ಶಾಲೆಯ ಒಂದು ಯೂಸರ್ IDಯನ್ನು ಹಾಕಿ, ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗಬೇಕು. ನಂತರ ಲಾಗಿನ್ನ ತಕ್ಷಣ ಇಲ್ಲಿ ಅನೇಕ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನು ನೋಡ್ತಾರೆ. ಸೊ ಲಾಸ್ಟ್ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ ನೋಡಿ, ಪ್ರೋತ್ಸಾಹಗಳು ವಿತರಣೆ ಇನ್ಸೆಂಟಿವ್ ಡಿಸ್ಟ್ರಿಬ್ಯೂಷನ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ.
ಮೇಲೆ ಇರತಕ್ಕಂಥ ಮೆನುವನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಡೇಟಾವನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕೆಳಗಡೆ ಮತ್ತೆ ಇಯರ್ಗಳು ಪಾಪಪ್ ಆಗುತ್ತೆ. 2019-20, 2021-22, 2023-24. ಸೊ ನಾನು ಒಂದು ಮಾಡಲಲ್ಲಿ ತೋರಿಸ್ತೀನಿ ನಿಮಗೆ. 2019-20 ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಒಂದು ಅಲ್ಲಿ ಲೈನ್ ಇದೆ ನೋಡಿ, ಫಸ್ಟ್ ಪಾಯಿಂಟು ಶೈಕ್ಷಣಿಕ ವರ್ಷ 2019-20 ಸ್ಕೂಲ್ ಕೋಡ್ ಸ್ಕೂಲ್ ನೇಮ್ ಅಂತ ಇರುತ್ತೆ, ಅದು ಸರಿಯಾಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡಿಕೊಡ್ಬೇಕು. ಸಪೋಸ್ ಏನಾದರೂ ತಪ್ಪಾಗಿದೆ ಅಂದರೆ ನಿಮ್ಮ ಬಿ ಆರ್ ಸಿಯವ್ರನ್ನ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಅಲ್ಲಿ ಚೂಸ್ ಫೈಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಚೂಸ್ ಆ್ಯನ್ ಆ್ಯಕ್ಷನ್ ಅಂತ ಬರುತ್ತೆ, ಅಲ್ಲಿ ಫೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಅಲ್ಲಿರ್ತಕ್ಕಂಥ ಇಂಟರ್ನಲ್ ಸ್ಟೋರೇಜನ್ನು ಕ್ಲಿಕ್ ಮಾಡಿ ಅಥವಾ ಟಾರ್ಗೆಟ್ ಫೈಲನ್ನು ಕ್ಲಿಕ್ ಮಾಡಿ. ಸೊ ಡಾಕ್ಯುಮೆಂಟ್ಸನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಆ ಡಾಕ್ಯುಮೆಂಟ್ಸಲ್ಲಿ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಅಬ್ಸ್ಟ್ರಾಕ್ಟ್ ಮಾಹಿತಿ ಆಗಿರ್ಬೋದು ಅಥವಾ ಸೆಕೆಂಡ್ ಕಾಪಿ ಆಗಿರ್ಬೋದು, ಥರ್ಡ್ ಕಾಪಿ ಆಗಿರ್ಬೋದು ಡಾಕ್ಯುಮೆಂಟ್ಸಲ್ಲಿ ಇರುತ್ತೆ. ಸೊ ನಲ್ಲಿ ಅಬ್ಸ್ಟ್ರಾಕ್ಟ್ ಕಾಪಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಅಲ್ಲಿ ಅದ್ರ ಮಾಹಿತಿ ಬರುತ್ತೆ, ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೋಡ್ ಪಿ ಡಿ ಎಫ್ ಫಾರ್ಮೆಟ್ ಓನ್ಲಿ ಅಂದ ತಕ್ಷಣ ಅಲ್ಲಿ ಫಾರ್ಮೆಟ್ ಬರುತ್ತೆ. ಅದೇ ರೀತಿ ಈಗ ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಎಸ್ ಡಿ ಎಮ್ ಸಿ ಪೂರ್ವಭಾವಿ ಸಭೆಯ ಒಂದು ಮಾಹಿತಿಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲೂ ಕೂಡ ಅದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕು, ಇಂಟರ್ನಲ್ ಸ್ಟೋರೇಜು, ಡಾಕ್ಯುಮೆಂಟು ಮತ್ತು ಟಾರ್ಗೆಟ್ ಫೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಪೂರ್ವಭಾವಿ ಸಭೆಯ ಒಂದು ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು. ಈಗ ಮತ್ತೆ ಚೂಸ್ ಫೈಲನ್ನು ಕ್ಲಿಕ್ ಮಾಡಬೇಕು. ಸಮವಸ್ತ್ರ ಮತ್ತು ಶೂ ಸಾಕ್ಸನ್ನು ವಿತರಿಸಿರ್ತಕ್ಕಂತಹ ಎಸ್ ಡಿ ಎಮ್ ಸಿಯ ನಡಾವಣೆಯಲ್ಲಿ ಹಾಕಬೇಕು ಲಾಸ್ಟ್ ಫೈಲ್ ಇದು. ಇದು ಕೂಡ ಸೇಮ್ ಪ್ರೊಸೆಸನ್ನು ಫಾಲೋ ಮಾಡಬೇಕು. ನಂತರ ಕೆಳಗಡೆ ಇರತಕ್ಕಂತಹ ವಿದ್ಯಾರ್ಥಿಗಳ ತರಗತಿವಾರು ಅಂಕಿ ಸಂಖ್ಯೆಗಳನ್ನು ಹಾಕಬೇಕಾಗತ್ತೆ ಇಲ್ಲಿ. ಸೊ ತರಗತಿ 1-10 ಮಕ್ಕಳ ಸಂಖ್ಯೆಯನ್ನು ಹಾಕಬೇಕಾಗತ್ತೆ. 1ನೇ ಸೆಟ್ ಯೂನಿಫಾರ್ಮ್, 2ನೇ ಸೆಟ್ ಯೂನಿಫಾರ್ಮ್ ಮತ್ತು ಶೂ ಸಾಕ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಹಾಕಬೇಕಾಗತ್ತೆ. ನಂತರ ಅಲ್ಲಿ ಕೆಳಗಡೆ ಇರತಕ್ಕಂಥ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮ್ಮ ಮಾಹಿತಿ ಸೇವ್ ಆಗುತ್ತೆ, ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತಕ್ಕಂಥ ಒಂದು ಮೆಸೇಜ್ ನಿಮಗಲ್ಲಿ ಬರುತ್ತೆ. ಇದೇ ರೀತಿ ಉಳಿದ ವರ್ಷಗಳ ಎಲ್ಲ ಮಾಹಿತಿಗಳನ್ನು ಇದೇ ರೀತಿಯಾಗಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿರ್ತಕ್ಕಂಥ ಮಾಹಿತಿ ನಾವಿಲ್ಲಿ ಎರಡೇ ಇರತಕ್ಕಂತಹ ರಿಪೋರ್ಟ್ಸ್ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಆ ರಿಪೋರ್ಟ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಎರಡು ಆಪ್ಷನ್ ಇದೆ, ಒಂದು ಡಿಸ್ಟ್ರಿಕ್ಟ್ ಆ್ಯಂಡ್ ಬ್ಲಾಕ್ ವೈಸ್ ಅಪ್ಲೋಡ್ ಸ್ಟ್ಯಾಟಸ್ ಅಂತ ಇದೆ, ಇನ್ನೊಂದು ಡಿಸ್ಟ್ರಿಕ್ಟ್ ವೈಸ್ ಅಪ್ಲೋಡ್ ಸ್ಟ್ಯಾಟಸ್ ಅಂತ ಇದೆ. ಅಂದರೆ ಡಿಸ್ಟ್ರಿಕ್ಟನ್ನು ಕೂಡ ನೋಡ್ಬೋದು, ಡಿಸ್ಟ್ರಿಕ್ಟ್ ವೈಸ್ ಬ್ಲಾಕನ್ನು ಕೂಡ ನೋಡ್ಬೋದು. ಸೊ ನಾವು ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ತಾಲೂಕುಗಳ ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ. ಆಮೇಲೆ ನಾವು ಪರ್ಟಿಕ್ಯುಲರ್ ಆ ತಾಲೂಕಿನ ಮುಂದೆ ಎಷ್ಟು ಶಾಲೆಗಳಿಂದ ಮಾಹಿತಿ ಅಪ್ಲೋಡ್ ಆಗಿದೆ ವರ್ಷವಾರು, ಮತ್ತು ವರ್ಷವಾರು ಎಷ್ಟು ಶಾಲೆಗಳಿಂದ ಮಾಹಿತಿ ಪೆಂಡಿಂಗ್ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಅಲ್ಲಿ ಸಿಗುತ್ತೆ. ಸೊ ನಾವು ಯಾವುದೇ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆ ಬ್ಲಾಕ್ಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಾಗಿ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಬೋದು.